ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಅಂದ ಹಾಗೆ ಕುರುಕ್ಷೇತ್ರ ಪ್ರೆಸ್ ಮೀಟ್ ಅಲ್ಲಿ ಖುದ್ದು ನಿರ್ದೇಶಕರು ಕುರುಕ್ಷೇತ್ರದ ಚಿತ್ರದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲೂ 2D ಮತ್ತೆ 3D ಅಲ್ಲಿ ಈ ಕುರುಕ್ಷೇತ್ರವನ್ನ ಹೊರತರಲಿಕ್ಕೆ ಇಡೀ ಚಿತ್ರತಂಡ ಯಾವ ರೀತಿ ಸಫರ್ ಪಟ್ಟರು, ಅವರ ಒಂದು ಪ್ರಯತ್ನ ಯಾವ ರೀತಿ ಇತ್ತು, ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾಯ್ತು ಅನ್ನೋದನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಮಿಸ್ ಮಾಡದೆ ಫುಲ್ ವಿಡಿಯೋ ನೋಡಿ, ಪ್ರತಿಯೊಬ್ಬರು ವಿಡಿಯೋಗೊಂದು ಲೈಕ್ ಕೊಟ್ಟು ಆಮೇಲೆ ಶೇರ್ ಮಾಡೋದನ್ನ ಮರಿಬೇಡಿ ಆಯ್ತಾ. ಆಲ್ರೆಡಿ ಈಗ 3D ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ, ರಿಲೀಸಿಗೆ ರೆಡಿ ಇದೆ. ಒಂದು ಪೌರಾಣಿಕ ಚಿತ್ರ, ಒಂದು ಐತಿಹಾಸಿಕ ಚಿತ್ರ ಅಂತ ನಾವು ಏನು ಹೇಳ್ತೀವಿ, ಮೈಥಾಲಜಿಕಲ್ ಫಿಲ್ಮ್ಸ್ ಎಲ್ಲ ಮಾಡಬೇಕಾದ್ರೆ ಭಾಳ ಕಷ್ಟ ಇರುತ್ತೆ, ಭಾಳ ಶ್ರಮ ಇರುತ್ತೆ. ಇದರಲ್ಲಿ ಒಬ್ಬರು ಶ್ರಮ ಇಲ್ಲ, ಎಂಟೈರ್ ಟೀಮಿನ ಶ್ರಮ ಇರುತ್ತೆ. ಸೊ ಈ ಚಿತ್ರಕ್ಕೆ ಎಂಟೈರ್ ಟೀಮಿನ ಶ್ರಮವನ್ನು ನೋಡುವಂಥ ಸೌಭಾಗ್ಯ ನಮ್ಮ ಜನರುಗಳಿಗೆ ಸಿಗುತ್ತೆ. ಆ ನಮ್ಮ ಶ್ರಮವನ್ನು ನೋಡಿ ಮೆಚ್ಚಲಿ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನ ನಾನು ಹೇಳ್ತೀನಿ. ಒಂದು ಹೆಮ್ಮೆಯ ವಿಷಯ ಏನು ಅಂತಂದರೆ, ಕನ್ನಡ ಚಿತ್ರರಂಗನ ಇವತ್ತು ಇಡೀ ಏನು ಹೇಳ್ತೀವಿ ವರ್ಲ್ಡ್ ಸಿನಿಮಾ ಅಂತ ನಾವು ಏನು ಹೇಳ್ತೀವಿ, ವರ್ಲ್ಡ್ ಸಿನಿಮಾದಲ್ಲಿ ಇವತ್ತಿನ ದಿವಸ ಕನ್ನಡ ಸಿನಿಮಾ ಇವತ್ತು ಒಂದು ಜಾಗವನ್ನು ಪಡೆದುಕೊಂಡಿದೆ. ಇಡೀ ಪ್ರಪಂಚದಲ್ಲಿ ಕನ್ನಡ ಚಿತ್ರರಂಗ ನೋಡುವಂಥದ್ದು ಒಂದು ಸೌಭಾಗ್ಯ ಈಗ ಸಿಕ್ಕಿದೆ. ಸೊ ಕನ್ನಡ ಮಾರ್ಕೆಟು ಭಾಳ ದೊಡ್ಡದಾಗಿ ವೈಡಾಗಿ ಬೆಳೀತಾ ಇದೆ. ಈ ಚಿತ್ರ ಅದಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿ ಸಾಕಷ್ಟು ರಿಸ್ಕನ್ನು ತಗೊಂಡು ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಮಾಡಿದ್ದೀರಾ, ಎಲ್ಲ ವಿಭಾಗದಲ್ಲೂ ಅದಕ್ಕೆ ಏನು ಒಂದು ನ್ಯಾಯ ಒದಗಿಸಿ ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಆಗದೇ ಇರೋ ರೀತಿಯಲ್ಲಿ ಮುನಿರತ್ನಂ ಅವರು ಇದಕ್ಕೆ ಒದಗಿಸ್ಕೊಟ್ಟು ಮಾಡಿಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ 3D ಅಂತ ನಾನು ಏನು ಹೇಳಿದ್ನಲ್ಲ, 3D ನೀವು ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ ಇವತ್ತಿನ ದಿವಸ ಮಾತಾಡ್ತೀವಿ, ಸ್ಪೈಡರ್ ಮ್ಯಾನ್ ಬಗ್ಗೆ ಮಾತಾಡ್ತೀವಿ, ಅವೆಂಜರ್ಸ್ ಬಗ್ಗೆ ಮಾತಾಡ್ತೀವಿ, ಅಲಾವುದ್ದೀನ್ ಬಗ್ಗೆ ಮಾತಾಡ್ತೀವಿ, ಬರೀ ಬೇರೆ ಭಾಷೆಗಳ ಬಗ್ಗೆ ನಾವು ಮಾತಾಡ್ತೀವಿ. ಭಾರತದಲ್ಲಿ ನಾವು ತಾವೆಲ್ಲ ನೋಡಿದಾಗ ಹಲವಾರು ವರ್ಷಗಳ ಹಿಂದೆ ಸೌತ್ ಇಂಡಿಯಾದಿಂದ ಛೋಟಾ ಚೇತನ್ ಸಿನಿಮಾ ಕೂಡ 3D ಬಂದಿತ್ತು. ಅದಾದಮೇಲೆ ಸೌತ್ ಇಂಡಿಯಾದಲ್ಲಿ ಬಂದಿದ್ದು ಭಾಳ ಕಮ್ಮಿ. ಮಹಾಭಾರತದ ಈ ಕುರುಕ್ಷೇತ್ರವನ್ನು ಮಾಡೋ ಪ್ರಯತ್ನವನ್ನು ವಿಷನ್ನು ಫಸ್ಟ್ ನಾವು ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಬರೀ 2D ಮಾಡಬೇಕು ಅಂತ ಇದ್ದಿದ್ದು, 3D ವಿಷನ್ ಬಗ್ಗೆ ಇರಲಿಲ್ಲ. ಈ 3D ವಿಷನ್ಗೆ ಕಾರಣಕರ್ತರು ಮುನಿರತ್ನಂ ಅವರು, ಇಲ್ಲ ಈ ಸಿನಿಮಾವನ್ನು 3D ಮಾಡಬೇಕು ಅಂಥೇಳಿ ಅವರು ಆಸೆಪಟ್ಟು ಅದಕ್ಕೆ ಎಲ್ಲ ಎಕ್ವಿಪ್ಮೆಂಟನ್ನು ಒದಗಿಸ್ಕೊಟ್ಟು ಎಲ್ಲ ಮಾಡಿಕೊಟ್ಟಂಥ ಒಂದು ಆಗಿರ್ತಕ್ಕಂಥದ್ದು. ಏನು ಅಂತಂದರೆ ಭಾಳ ಶ್ರಮವಾದ ಕೆಲಸ ಏನು ಅಂತಂದರೆ, ಒಂದು ಶಾಟ್ನ ನಾವು 2D ಇಟ್ಟು ಶಾರ್ಟನ್ನು ತೆಗೆದ ನಂತರ ಈ ಕ್ಯಾಮ್ರಾವನ್ನು ತೆಗೆದು 3D ಕ್ಯಾಮ್ರಾವನ್ನು ರೀಪ್ಲೇಸ್ ಮಾಡಿ ಆ ಶಾರ್ಟನ್ನು ತೆಗಿತಾ ಇದ್ವಿ. ಸೊ ಅಂತಂದರೆ ಎರಡೆರಡು ಸರಿ ಆ್ಯಕ್ಟ್ ಮಾಡಬೇಕು, ಎರಡೆರಡು ಸರಿ ಪ್ಲೇಸ್ಮೆಂಟು. ಈಗ 3D ಅಂದಾಗ ಏನಾಗುತ್ತೆ, ಡೆಪ್ತ್ ಆಫ್ ಫೋಕಸ್ಸು, ಆಮೇಲೆ ಏನು ಹೇಳ್ತೀವಿ ನಾವು ಬ್ಯಾಕ್ಗ್ರೌಂಡು ಎಲ್ಲ ನಿಮಗೆ ಬೇರೆ ಥರ ಇರುತ್ತೆ, 2D ಅದಕ್ಕೆ ಭಾಳ ವ್ಯತ್ಯಾಸ ಇರ್ತದೆ. ಸೊ ಈ ಶ್ರಮದ ಕೆಲಸವನ್ನು ಮಾಡಿದಾಗ ಅದಕ್ಕೆ ಶೂಟಿಂಗ್ ಡೇಸ್, ಇವಾಗ ಸಾಮಾನ್ಯವಾಗಿ ಒಂದು ಸಿನಿಮಾ ನಾವು ಮಾಡಬೇಕಂದ್ರೆ 100-120 ದಿವಸ ಆಗುತ್ತೆ ಅಂದಾಗ ಇದಕ್ಕೆ ಡಬಲ್ ಆಗ್ತದೆ. ಸೊ 200-250 ದಿವಸ ಮೇಲೆ ಚಿತ್ರೀಕರಣ ಆಗ್ತದೆ. ಆಮೇಲೆ ಇದರಲ್ಲಿ 1000+ ಜೂನಿಯರ್ ಆರ್ಟಿಸ್ಟ್ಗಳು, ಆನೆ, ಕುದುರೆ, ಆಮೇಲೆ ಕತ್ತಿ, ಗುರಾಣಿ, ಮತ್ತೊಂದು ಮಗದೊಂದು ಎಲ್ಲವನ್ನು ಈ ಚಿತ್ರದಲ್ಲಿ ನಾವು ಒದಗಿಸಿ ಅದು ಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಒಂದೊಂದು ಆರ್ಟಿಸ್ಟನ್ನು ಮೇಕಪ್ ಆಗಿ ರೆಡಿಯಾಗಿ ಬರೋದಕ್ಕೆ ತುಂಬ ಶ್ರಮ. ಏನಾಗ್ತದೆ ಅಂತಂದರೆ ಅವನು ಫುಲ್ ಮೇಕಪ್ ಆಗಿ ಅದಕ್ಕೆ ಕಾಸ್ಟ್ಯೂಮ್ ಹಾಕ್ಕೊಂಡು ಉಬ್ಬನ್ನು ತಿದ್ದುಕೊಂಡು ಕಣ್ಣು ಕಿರೀಟ ಎಲ್ಲ ಇಟ್ಕೊಂಡು ಬಂದು ಬರಬೇಕಾದಾಗ ಇದರಲ್ಲಿ ಅಂದರೆ ಇಂಡೋರ್ಗೆ ಬಂದಾಗ ಭಾಳ ಬಿಸಿ ಇರ್ತಾರೆ, ಆ ಸೆಕೆನಲ್ಲಿ ಅಷ್ಟು ಭಾರವನ್ನು ಮೈ ಮೇಲೆ ಹಾಕ್ಕೊಂಡು ಬಂದು ಆ್ಯಕ್ಟ್ ಮಾಡೋದು ಭಾಳ ಕಷ್ಟವಾದ ಕೆಲಸ. ಅಂಥದ್ರಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಭಾಳ ಕೋಆಪ್ರೇಟ್ ಮಾಡಿದ್ದಾರೆ. ನೀವು ಒಂದೇನು ಅಂತಂದರೆ ದುರ್ಯೋಧನ ಪಾತ್ರವನ್ನು ನೀವು ನೋಡಿದಾಗ ಅದರಲ್ಲಿ ಮೈ ಮೇಲೆ ಇರ್ತಕ್ಕಂಥ ಒಡವೆಗಳು, ಆ ಗದೆ ಎಲ್ಲ ತೆಗೆದಾಗ 35-40 kg ಭಾರವನ್ನು ಹೊರತಾಯಿದ್ರು, ದುರ್ಯೋಧನ ಭಾರವನ್ನು ಹೊರತಾಯಿದ್ರು. ಸೊ ಆ ರೀತಿಯಾಗಿ ಒಂದೊಂದು ಶಾಟ್ನು ಎರಡೆರಡು ಸರಿ ಮಾಡ್ತಕ್ಕಂಥದ್ದನ್ನು ಮಾಡಿ ಎಲ್ಲರನ್ನು ಮಾಡಿದಾಗ ಅದು ಆ ಶ್ರಮ ಈ ಚಿತ್ರದಲ್ಲಿ ಕಾಣುತ್ತೆ. 3D ನೋಡಿದಾಗ ನಿಜವಾಗಲೂ ಒಂದು ಫೆಸ್ಟಿವಲ್ಲು ಭಾರತ ದೇಶದಲ್ಲಿ, ಅದು ಕನ್ನಡ ಚಿತ್ರರಂಗದಲ್ಲಿ 3D ಇಂಥ ವಿಷನ್ ಬಂದಿದೆ ಅಂತಕ್ಕಂಥ ಇದು ಮೊದಲ ಬಾರಿಗೆ ಬಂದಿರತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತೀನಿ. ಕನ್ನಡ ಚಿತ್ರರಂಗದ ಸಿನಿಮಾ ಇದು, ಕನ್ನಡಿಗರ ಸಿನಿಮಾ ಇದು. ಸೊ ನಮ್ಮ ಕನ್ನಡತನವನ್ನು ತೋರಿಸ್ತಕ್ಕಂಥದ್ದು ನಮ್ಮ ನೆಲ ಮತ್ತು ನಮ್ಮ ಈ ಭಾರತ ದೇಶದ ಸಂಸ್ಕೃತಿ ಮತ್ತು ಇರ್ತಕ್ಕಂಥ ವಿಷಯಗಳನ್ನು ಹೇಳೋಕ್ಕೆಲ್ಲ ಒಂದು ಸಣ್ಣ ಪ್ರಯತ್ನ. ಮಹಾಭಾರತ ಅಂದ ತಕ್ಷಣ ಅದು ಇಟ್ಸ್ ಎ ವೆರಿ ಬಿಗ್ ವಾಲ್ಯೂಮ್, ಒಂದು ದೊಡ್ಡ ಕತೆ. ಆ ಮಹಾಭಾರತವನ್ನು ಹೇಳಬೇಕು ಅಂತ ಹೊರಟಾಗ, ಸಿನಿಮಾ ಅಂತ ನಾವು ಹೇಳಕ್ಕೆ ಹೊರಟಾಗ ಅದಕ್ಕೆ ತನ್ನದೇ ಆದ ಒಂದು ಸೀಮಿತ ಇರ್ತದೆ. ಅಂತಂದರೆ ಒಂದು ಏನು ಹೇಳ್ತೀವಿ ನಾವು ಒಂದು ಟೈಮಿಂಗ್ ಅಂತ ಹೇಳ್ತೀವಿ, ಟೈಮ್ ಫ್ರೇಮ್ ಅಂತ ಇರ್ತದೆ ಸಿನಿಮಾಗೆ, ಒಂದು ಸಿನಿಮಾ ಇಷ್ಟು ಅವರ್ ಅಂತ ಇರ್ತದೆ. ಸೊ ಆ ಟೈಮ್ ಫ್ರೇಮ್ನಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಇದಾಗಿ ಹೇಳಬೇಕು ಅಂತಕ್ಕಂಥ ಇದೆಯೋ ಆ ವಿಷಯವನ್ನು ನಾವು ಹೇಳಿದ್ದೀವಿ. ಸೊ ಇದನ್ನು ಡೆಫಿನೆಟ್ಟಾಗಿ ಎಲ್ಲರೂ ಎಂಜಾಯ್ ಮಾಡ್ತೀರಾ, ದಯವಿಟ್ಟು ಇದನ್ನು ಎನ್ಕರೇಜ್ ಮಾಡಿ. ಈ ಸಿನಿಮಾವನ್ನು ಎನ್ಕರೇಜ್ ಆದಾಗ ನಿಜವಾಗ್ಲೂ ಇನ್ನೂ ಹೆಚ್ಚೆಚ್ಚು ಇಂಥ ಸಿನಿಮಾಗಳು ಮುಂದಕ್ಕೆ ಕನ್ನಡ ಚಿತ್ರದಲ್ಲಿ ಪ್ರೊಡ್ಯೂಸ್ ಮಾಡೋಕ್ಕೆ ಬರ್ತಾರೆ.
ಇಡೀ ಭಾರತ ದೇಶ ಇಡೀ ವರ್ಲ್ಡ್ ಸಿನಿಮಾ ಕನ್ನಡ ಚಿತ್ರರಂಗವನ್ನ ಮತ್ತೊಮ್ಮೆ ನೋಡುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಓಕೆ ಫ್ರೆಂಡ್ಸ್, ನಿರ್ದೇಶಕ ನಾಗಣ್ಣ ಅವರ ಮಾತುಗಳನ್ನ ಕೇಳಿ ನಿಮ್ಗೇನಿಸ್ತು? ಮಿಸ್ ಮಾಡಿದ್ದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತಪ್ಪತ್ತು ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಕೆಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.